नमस्ते, ತುಂಬಾ ಸುಲಭವಾದ ರೀತಿಯಲ್ಲಿ ಚಿಕನ್ ಬಿರಿಯಾನಿನ ಹೇಗೆ ಮಾಡ್ಕೋಬಹುದು ಅನ್ನೋದನ್ನು ನಾನು ಇವತ್ತು ತೋರಿಸ್ಕೊಡ್ತೀನಿ. ನಾನಿಲ್ಲಿ 200 ಗ್ರಾಮಷ್ಟು ಚಿಕನ್ ತಗೊಂಡಿದ್ದೀನಿ, ಹಾಗೆ 1 ಗ್ಲಾಸಷ್ಟು ಅಕ್ಕಿನ ತಗೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ 1 ಟೊಮೆಟೊನ ಯೂಸ್ ಮಾಡ್ತಾ ಇದ್ದೀನಿ, ಹಾಗೆ 1 ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡಿಟ್ಟಿದ್ದೀನಿ. ಇವಾಗ 1 ಬೌಲ್ಗೆ ಚಿಕನ್ ಹಾಕಿ ಬಿರಿಯಾನಿ ಮಸಾಲೆನ ಹಾಕೊಳ್ಳಿ. ಇದು ರೆಡಿ ಬಿರಿಯಾನಿ ಮಸಾಲೆ, ಇದರಲ್ಲಿ ಉಪ್ಪು ಖಾರ ಮಸಾಲೆ ಎಲ್ಲದೂ ಇರುತ್ತೆ, ಇದಕ್ಕೇನು ಹಾಕೋದೆಲ್ಲ ಬೇಡ. ಇದನ್ನು ಹಾಕಿ ಚೆನ್ನಾಗಿ 1-20 ನಿಮಿಷ ಹಾಗೆ ಬಿಡಬೇಕು ಇದನ್ನು ಮಿಕ್ಸ್ ಮಾಡಿ. ಇವಾಗ ಕುಕ್ಕರ್ ಕಾಯಕ್ಕಿಟ್ಟು ಇದಕ್ಕೆ 7-8 ಸ್ಪೂನಷ್ಟು ಎಣ್ಣೆ ಹಾಕಿ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ಇವಾಗ 4 ಲವಂಗ ಹಾಕಿ, 1 ಚಕ್ಕೆ ಪೀಸು, ಪಲಾವ್ ಎಲೆ, 2 ಏಲಕ್ಕಿನ ಹಾಕಿ ಇದನ್ನು ಸ್ವಲ್ಪ ಈ ಥರ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ಗೋಡಂಬಿನ ಹಾಕ್ಕೊಳ್ಳಿ, ಇದನ್ನು ಇದೇ ಥರ ಸ್ವಲ್ಪ ಫ್ರೈ ಮಾಡಿ. ಗೋಡಂಬಿ ಇಲ್ಲ ಅಂದರೆ ಪರವಾಗಿಲ್ಲ, ಹಾಗೆ ಮಾಡ್ಕೋಬೋದು. ಈಗ 1/2 ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿ ಇದು ಹಸಿ ವಾಸನೆ ಹೋಗೋವರೆಗೂ ಈ ರೀತಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಈರುಳ್ಳಿ ಹಾಕಿ ಇದನ್ನು ಚೆನ್ನಾಗಿ ಕೆಂಪಾಗೋವರೆಗೂ ಫ್ರೈ ಮಾಡಿ. ಇವಾಗ ಟೊಮೆಟೊ ಹಾಕಿ ಇದನ್ನು ಚೆನ್ನಾಗಿ ಮೆತ್ತಗಾಗೋವರೆಗೂ ಫ್ರೈ ಮಾಡಬೇಕು. ಈ ಥರ ಆಗಬೇಕಿದು. ಇವಾಗ ಚೆನ್ನಾಗಿ ಆಗಿದೆ ಇದು ಮೆತ್ತಗೆ. ಇವಾಗ ಇದಕ್ಕೆ ಮೊದಲೇ ಮಿಕ್ಸ್ ಮಾಡಿಟ್ಟಿರೋ ಚಿಕನ್ ಪೀಸ್ನ ಹಾಕಿ ಇದನ್ನು 5-10 ನಿಮಿಷ ಈ ರೀತಿ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ 2 ಹಸಿಮೆಣಸು ಹಾಕಿ ಇದನ್ನು ಫ್ರೈ ಮಾಡಿ. ಇವಾಗ ಮೊದಲೇ ತೊಳೆದಿಟ್ಟಿರೋ ಅಕ್ಕಿನ ಸೇರಿಸ್ಕೊಳ್ಳಿ. ಅಕ್ಕಿನೂ ಸ್ವಲ್ಪ ನೀರು ಹೋಗೋವರೆಗೂ ಈ ರೀತಿ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಇದಕ್ಕೆ 1/2 ಸ್ಪೂನ್ ಅರಶಿನ ಪೌಡರ್ ಹಾಕಿ, ನಾನು ಈ ಗ್ಲಾಸಲ್ಲಿ 1 ಗ್ಲಾಸಷ್ಟು ಅಕ್ಕಿ ತಗೊಂಡಿದ್ದೆ, ಇದಕ್ಕೆ ಇವಾಗ 2 ಗ್ಲಾಸಷ್ಟು ಅದೇ ಗ್ಲಾಸಲ್ಲಿ ನೀರು ಹಾಕ್ತಾ ಇದ್ದೀನಿ. ನಾವು 1 ಗ್ಲಾಸ್ ಅಕ್ಕಿನ ತಗೊಂಡ್ರೆ 2 ಗ್ಲಾಸಷ್ಟು ನೀರನ್ನು ಹಾಕಬೇಕು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿ. ಇದಕ್ಕೆ ಉಪ್ಪೆಲ್ಲ ಏನೂ ಹಾಕೋದು ಬೇಡ, ಮಸಾಲೆಲ್ಲೇ ಎಲ್ಲನೂ ಇರುತ್ತೆ. ಇವಾಗ ಇದು 1-2 ವಿಸಿಲು ಹಾಕಲಿ, ಅಷ್ಟು ಹಾಕಿದರೆ ಸಾಕಿದು. ಇವಾಗ ಇದಾಗಿದೆ, ಇದು ಚೆನ್ನಾಗಿ ಉದುರುದ್ರಾಗಿ ಬರುತ್ತೆ. ಇದನ್ನು ಹುರಿಯೋದ್ರಿಂದ ಈ ರೀತಿ ಉದುರುದ್ರಾಗಿ ಚೆನ್ನಾಗಿ ಬರುತ್ತೆ. ನೀವೊಮ್ಮೆ ಈ ಥರ ಮಾಡಿ ನೋಡಿ. ಇಷ್ಟ ಆಗಿದೆ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.